हलो गाइज वेलकम बैक टू मही अपडेट्स एजुकेशनल यूट्यूब चैनल कर्नाटक एजुकेशनल अपडेट के निम्हे स्वागत गाइज। इवत्तु कर्नाटकदल्लि कोविड केसस् तुंबाने बर्तिदे। इवत्तु टेस्ट टोटल एल्ल ओंदु कोविड टेस्ट कडिमे माडिद्रु। ईग एल्ल ओंदु डिस्ट्रिक्ट अल्लि एनागुत्तिदे अंद्रे ईग ओंदु 10 जनक्के टेस्ट माडिद्रे 5 कोविड बरुवंत ओंदु इदाद परिस्थिति आद्रे नम्म ओंदु कर्नाटकदल्लि ईग स्टार्ट आगिदे। ಇವತ್ತು ಬರ್ತಿರುವಂತಹ ಅಫಿಷಿಯಲ್ ಎಲ್ಲ ಒಂದು ನ್ಯೂಸ್ ಪ್ರಕಾರ ಈಗ ಏನಾಗ್ತಿದೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಶಾಲಾ ಕಾಲೇಜು ಶೇಕಡ 50%ರಷ್ಟಾದರೂ ಇದು ಮಾಡಬೇಕು ಅಂದ್ಬಿಟ್ಟು ಕೆಲವೊಂದು ಇದರಿಂದ ಆದರೆ ಮಾಹಿತಿ ಬರ್ತಿದೆ. ಏನಂತಂದರೆ ಶೇಕಡ 50%ರಷ್ಟು ಮಾಡಬೇಕು ಇಲ್ಲ 3 ಡೇಸ್ ಕಾಲೇಜು ಸ್ಕೂಲ್ಸ್ ಇಟ್ಕೋಬೇಕು ಮತ್ತು 3 ಡೇಸ್ ಹಾಲಿಡೇ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತಿದೆ. ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲಲ್ಲಿ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮಾಡ್ಕೊಳ್ಳಿ. ಯಾಕಂದರೆ ಕೂಡ ಸಬ್ಸ್ಕ್ರೈಬ್ ಲೈಕಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ರೀಚ್ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಲೈಕ್ ಮಾಡಿಬಿಟ್ಟು ವಿಡಿಯೋನ ನೋಡಿ. ಈಗ ನಿಮಗೆ ಡೈರೆಕ್ಟಾಗಿ ನಾನು ಒಂದು ಕೋವಿಡ್ ರಿಪೋರ್ಟ್ ತೋರಿಸ್ತೀನಿ ನೋಡಿ. ಇವತ್ತು ಬಂದಿರುವಂತಹ ಕೋವಿಡ್ದು ನೋಡಿ. ಇದು ಸುಧಾಕರ್ ಸರ್ ಅವರು ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲೇ ಟ್ವೀಟ್ ಮಾಡಿದ್ದಾರೆ. ಆ್ಯಕ್ಟಿವ್ ಕೇಸಸ್ ಸ್ಟೆಬಿಲೈಸರ್ ಡಿಸ್ಚಾರ್ಜಸ್ ಇನ್ಕ್ರೀಸ್ ಸಿಗ್ನಿಫಿಕೆಂಟ್ಲಿ. ನ್ಯೂ ಕೇಸಸ್ ಇನ್ ಸ್ಟೇಟ್ ಇವತ್ತು 46,426 ಬಂದಿದೆ. ನ್ಯೂ ಕೇಸಸ್ ಇನ್ ಬೆಂಗಳೂರು, ಬೆಂಗಳೂರಲ್ಲಿ 21,569 ಪಾಸಿಟಿವಿಟಿ ರೇಟ್ 32 ಇದೆ. ಡಿಸ್ಚಾರ್ಜಸ್ ಬಂದುಬಿಟ್ಟು 41,703 ಇದೆ. ಆ್ಯಕ್ಟಿವ್ ಕೇಸಸ್ ಬಂದುಬಿಟ್ಟು 362,487 ಅದರಲ್ಲಿ ಬೆಂಗಳೂರಲ್ಲೇ 226,000 ಆದರೆ ಇದೆ. ಡೆತ್ ಬಂದುಬಿಟ್ಟು 32 ಆಗಿದೆ ಅದರಲ್ಲಿ ಬೆಂಗಳೂರಲ್ಲಿ 9 ಡೆತ್ ಅಂದರೆ ಆಗಿದೆ ನೋಡಿ. ಇವತ್ತು ಟೆಸ್ಟ್ ಮಾಡಿರೋದು ಬರೀ 140,000 ಟೆಸ್ಟ್ ಮಾತ್ರ ಮಾಡಿದ್ದಾರೆ. 140,000 ಟೆಸ್ಟಲ್ಲೇ 46,000 ಕೋವಿಡ್ ಕೇಸಸ್ ಆದರೆ ಬಂದಿದೆ ಪಾಸಿಟಿವ್. ಈಗ ನಿನ್ನೆ ಎಲ್ಲ 50,000 ಒಂದು ಕೋವಿಡ್ ಪಾಸಿಟಿವ್ ಬಂದಿತ್ತು ಆದರೆ 240,000 ಒಂದು ಕೋವಿಡ್ ಟೆಸ್ಟ್ ಆದರೆ ಮಾಡಿದ್ರು. ಈಗ ನಮ್ಮ ಒಂದು ಜನ ಏನು ಮಾಡ್ತಿದ್ದಾರೆ ಅಂದರೆ ಸಾಕಷ್ಟು ಯಾರು ಕೋವಿಡ್ ಟೆಸ್ಟ್ ಮಾಡ್ಸೋಕ್ಕೆ ಹೋಗ್ತಿಲ್ಲ ಅವರೇ ಯಾವುದೋ ಒಂದು ಟ್ಯಾಬ್ಲೆಟ್ ಪ್ಯಾರಾಸಿಟಮಾಲ್ ಡೋಲೋ 650 ಟ್ಯಾಬ್ಲೆಟ್ ತೊಗೊಂಡು ಅವರೇ ಇದನ್ನು ವಾಸಿ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಈಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲೆಲ್ಲ ಇವತ್ತು ಬರ್ತಿರುವಂತಹ ಅಫಿಷಿಯಲ್ ನ್ಯೂಸ್ ಪ್ರಕಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲೆಲ್ಲ ಒಂದು 10 ಜನಕ್ಕೆ ಟೆಸ್ಟ್ ಮಾಡಿದ್ರೆ 5 ಜನಕ್ಕೆ ಒಂದು ಶೇಕಡ 50%ರಷ್ಟು ಪಾಸಿಟಿವಿಟಿ ರೇಟ್ ಇದೆ. 5 ಜನಕ್ಕೆ ಕೋವಿಡ್ ಬರುವಂತಹ ಪರಿಸ್ಥಿತಿ ಆದರೆ ಅಲ್ಲಿ ಇದಾಗಿದೆ. ಈಗ ಇದ್ರ ಬಗ್ಗೆ ಶಾಲಾ ಕಾಲೇಜು ಒಂದು ಶೇಕಡ 50%ರಷ್ಟು ಕೊಡಬೇಕು ಅಂತ ಈಗ ಕೆಲವೊಂದು ಸಂಘಟನೆಗಳಿಂದ ಎಲ್ಲ ಇದಾದರೆ ಸ್ಟಾರ್ಟ್ ಆಗಿದೆ, ಒಂದು ಪ್ರೆಷರ್ ಆದರೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಶಿಕ್ಷಣ ಸಚಿವರಿಗೆಲ್ಲ ಇಂಟಿಮೇಟ್ ಮಾಡ್ತಿದ್ದಾರಂತೆ ಶೇಕಡ 50%ರಷ್ಟು ಮಾತ್ರ ಕೊಡಬೇಕು ಇಲ್ಲ ಕಂಪ್ಲೀಟಾಗಿ ಬಂದು ಕೂಡ ಮಾಡಬೇಕು, ಏನಾದರೂ ಕ್ರಿಟಿಕಲ್ ಆದರೆ ಸಿಚುವೇಶನ್ ಅಂತಲೂ ತಿಳಿಸ್ಕೊಡ್ತಿದ್ದಾರೆ. ಕೈ ಸದ್ಯಕ್ಕೆ ಇವತ್ತು ಎಜುಕೇಷನಲ್ ರಿಲೇಟೆಡ್ ಬರ್ತಿರುವಂತಹ ಅಪ್ಡೇಟ್ಸ್ ಇವು ಹೈಲೈಟ್ಸು. ಮತ್ತು ನೋಡಿ ಈಗ ಇವತ್ತು ಕೋವಿಡ್ದು ಇದೆ ಇವತ್ತು ಬಂದಿರುವಂತಹ ರಿಪೋರ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ನಿಮಗೆ ಕಂಟಿನ್ಯೂಸ್ ಕರ್ನಾಟಕ ಎಜುಕೇಷನಲ್ದು ಯಾವ ಎಜುಕೇಷನ್ ರಿಲೇಟೆಡ್ ಯಾವುದೇ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ನಿಮಗೆ ಕೋವಿಡ್ ರಿಪೋರ್ಟ್ ತಿಳಿಸ್ಕೊಡ್ತೀನಿ ಗಾಯ್ಸ್. ಇದು ಸದ್ಯಕ್ಕೆ ಅಪ್ಡೇಟ್. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.